ಅರ್ಧಕ್ಕರ್ಧ ಕಂಪ್ಲೀಟ್ ಆಗಿ ಬಿದ್ದೋಗಿದೆ. ಮಳೆಗೆ ನೆಂದು ಈಗಲೂ ಕೂಡ ಹಲವಾರು ಮನೆಗಳು ಈಗಾಗಿ ಬಿದ್ದೋಗುತ್ತೇನೋ ಅನ್ನುವ ಸ್ಥಿತಿಯಲ್ಲಿ ಕೂಡ ಇದೆ. ಮನೆಯಲ್ಲಿ ಹಲವು ಮಂದಿ ವಾಸ ಕೂಡ ಮಾಡ್ತಿದ್ದಾರೆ. ಬೇರೆ ಕಡೆಗೆ ಹೋಗಿರೋದಕ್ಕೂ ಆಗ್ತಾ ಇಲ್ಲ. ಕೆಲವರಂತೂ ರಾತ್ರಿ ಸಂದರ್ಭದಲ್ಲಿ ಸಂಬಂಧಿಕರ ಮನೆಯಲ್ಲಿ ಹೋಗಿ ಮಲಗೋ ಹಾಕಾಗಿದೆ. ಬಿಕಾಸ್ ರಾತ್ರಿ ಮಲಗಿದ್ದಾಗ ಏನಾದರೂ ಕುಸ್ತೋಗ್ಬಿಟ್ರೆ ಪ್ರಾಣ ಹೊರಟೋಗ್ಬಿಡುತ್ತೆ. ಹಾಗಾಗಿ ಬೆಳಗ್ಗೆ ಎಲ್ಲ ಮನೇಲಿರ್ತಾರೆ, ರಾತ್ರಿ ಆಗ್ತಿದ್ದಂಗೆ ಸಂಬಂಧಿಕರ ಮನೆಗೆ ಹೋಗಿ ಮಲಗಿದ ಮತ್ತು ಬೆಳಗ್ಗೆ ಇಲ್ಲೇ ಬಂದ್ಬಿಡ್ತಾರೆ. ಅಂತಹ ಪರಿಸ್ಥಿತಿ ರಾಯಚೂರಿನ ಜಿಲ್ಲೆಯ ಈ ಊರಿಗೆ ನನ್ನ ಸಹೋದ್ಯೋಗಿ ಶರಣಪ್ಪ ಬಾಚಲಾಪುರ ಹೋದರು, ಅಲ್ಲಿಂದ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ರಾಯಚೂರು ಜಿಲ್ಲೆಯ ಮಹಾಮಳೆಗೆ ಇಡೀ ಜಿಲ್ಲೆ ತತ್ತರಿಸಿ ಹೋಗಿದೆ. ತತ್ತರಿಸಿ ಹೋಗಿರುವಂಥ ಗ್ರಾಮಗಳಲ್ಲಿ ಈಗ ಕೆಲವೊಂದು ಕಡೆ ಮನೆಗಳನ್ನು ಸಂಪೂರ್ಣವಾಗಿ ಬಿದ್ದಿದ್ದರೂ ಇನ್ನೂ ಕೆಲವು ಕಡೆ ಮನೆಗಳು ಬೀಳುವ ಹಂತದಲ್ಲಿದ್ದಾವೆ. ಈಗ ನಾವಿರೋದು ರಾಯಚೂರು ಜಿಲ್ಲೆಯ ತಾಲೂಕಿನ ಇಡುಪನೂರು ಅಂತ ಒಂದು ಗ್ರಾಮದಲ್ಲಿದ್ದೇವೆ. ಇಡುಪನೂರು ಗ್ರಾಮದ ಈ ಒಂದು ಮನೆಯನ್ನು ತೋರಿಸ್ತೇವೆ. ಇದು ಏನೆಂದರೆ ಇಲ್ಲಿ ಶ್ರೀನಿವಾಸ ಎಂಬುವರ ಮನೆ. ಇದು ಕೂಡು ಕುಟುಂಬ, ಸುಮಾರು 30-40 ಜನ ವಾಸವಾಗಿರುವಂಥ ಒಂದು ದೊಡ್ಡ ಕುಟುಂಬ. 4 ಜನ ಅಣ್ಣತಂಬರು ಕೂಡಿ ಏನು ಅವಿಭಕ್ತ ಕುಟುಂಬವಾಗಿರುವಂಥ ಇಂಥ ಕುಟುಂಬದಲ್ಲಿ ಇದೊಂದು ಹಳೆ ಮನೆ. ಈ ಮನೆ ಏನು ಸಂಪೂರ್ಣವಾಗಿ ನೆನೆದು ಹೋಗಿದೆ. ಈಗ ಇದೇ ಮನೆಯಲ್ಲಿ ಏನು ಮುರುಕಳ ಮನೆಯಲ್ಲಿ ತೋರಿಸ್ತಾ ಇದ್ದೇವೆ. ಬಹುತೇಕ ಮನೆಗೆ ಏನು ಸೆಪ್ಟೆಂಬರ್ 17 ಬಿದ್ದಿರುವಂಥ ಮಳೆಗೆ ಈ ಮನೆ ಅರ್ಧಂಬರ್ಧ ಬಿದ್ದಿದೆ. ಆದರೆ ಬೇರೆ ಕಡೆ ಇರು ಇಡೀ 30-40 ಜನ ಕುಟುಂಬದವರು ಬೇರೆ ಕಡೆ ಹೋಗಿ ಇರೋಕ್ಕಾಗದೆ ಇರುವಂಥ ಇಂಥ ಕುಟುಂಬದಲ್ಲಿ ಇರಬೇಕಾಗಿದೆ ಅನ್ನೋದು ಸ್ಥಿತಿ ಇದೆ. ಸುಮಾರು 10-25 ಮಕ್ಕಳು ಇದ್ದಾರೆ, ಜೊತೆಗೆ ಒಂದಿಷ್ಟು ವೃದ್ಧರಿದ್ದಾರೆ. ಮತ್ತು ಇವರೆಲ್ಲರಿಗೂ ಸಹ ಅನಿವಾರ್ಯವಾಗಿ ಇಲ್ಲೇ ಇರಬೇಕಾದಂಥ ಸ್ಥಿತಿ ಇದೆ. ಯಾಕಂತೇಳಿದರೆ ಇಷ್ಟು ದೊಡ್ಡ ಕುಟುಂಬ ಹೊರಗಡೆ ಹೋಗಿರೋದು ಭಾಳ ಕಷ್ಟವಾಗಿರುವಂಥ ಕಾರಣಕ್ಕಾಗಿ ಇವರು ಇದೇ ಮನೆಯಲ್ಲಿ ಇರಬೇಕು. ಜೊತೆಗೆ ಈ ಮತ್ತೆ ಮಳೆ ಆರಂಭವಾದರೆ ಇವರು ಆತಂಕದಲ್ಲೇ ಜೀವನ ನಡೆಸಬೇಕು. ಯಾಕಂತೇಳಿದರೆ ಯಾವಾಗ ಈ ಮನೆ ಈಗಾಗಲೇ ಬಹುತೇಕ ಕಡೆ ನೆಲ ಕುಸಿದಿದೆ, ಜೊತೆಗೆ ಗೋಡೆಗಳು ಸಹ ನೆನೆದು ಯಾವಾಗ ಬೀಳ್ತವೆ ಅನ್ನೋ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಇವ್ರಿಗೆ ನಾವು ಮುಂದೆ ಮಳೆ ಆದರೆ ಏನು ಬೇಕು ಅನ್ನೋ ನಾವು ಎಲ್ಲೇ ಸಂಪೂರ್ಣವಾಗಿ ಮನೆ ಕುಂದ್ರೆ ಏನೋ ಜೀವ ಅಪಾಯ ಆಗ್ತವೆ ಅನ್ನೋಂಥ ಭಯದಲ್ಲಿ ಈ ಕುಟುಂಬದವರು ಭಾಸವಾಗ್ತಾ ಇದ್ದಾರೆ. ಜೊತೆಗೆ ಇವರಿಗೆ ಏನಂತ ಹೇಳಿದ್ರೆ ಇಂಥ ಮನೆಗಳು ಈ ಸದ್ಯ ಬೀಳದೇ ಇರುವಂಥ ಕಾರಣಕ್ಕಾಗಿ ಈ ಮನೆಗಳನ್ನು ಸಂಪೂರ್ಣವಾಗಿ ಕಟ್ಟಿಸಿಕೊಡೋದಾಯಿತು ಅಂತ ಇಂಥ ಇಲ್ಲ. ಆದರೆ ತಾಲೂಕಾಡಳಿತ ಈ ಬಗ್ಗೆ ಇನ್ನೊಂದಿಷ್ಟು ಕ್ರಮಕೊಂಡು ಈ ರೀತಿ ಅರ್ಧಂಬರ್ಧ ಬಿದ್ದಿರೋ ಮತ್ತು ಬೀಳ್ತಾ ಇರುವಂಥ ಮನೆಗಳನ್ನು ಸರ್ವೆ ಮಾಡಿ ಅವರಿಗೊಂದಿಷ್ಟು ನೆಲೆ ಕೊಡಬೇಕಾಗಿದೆ. ಈ ಕುಟುಂಬದಲ್ಲಿ ಕೆಲವು ಜನ ಅನಿವಾರ್ಯವಾಗಿ ಬೇರೆಯವರ ಮನೆಗೆ ಹೋಗಿ ಇರಬೇಕಾದಂಥ ಸ್ಥಿತಿಯೂ ಸಹ ಒಂದು ಕಡೆ ಇದೆ. ಈ ಕುರಿತು ಇಲ್ಲಿ ಒಂದಿಷ್ಟು ಜನ ಇದ್ದಾರೆ, ಆ ಕುಟುಂಬದವರು ಏನಂತಾರೆ ಅಂತ ಹೇಳೋಣ. ಈಗ ಏನಂತ ಅವ್ರು ಏನೇನು ಹೇಳ್ತಾರೆ ಅನ್ನೋದನ್ನು ಕೇಳೋಣ. ಮನೆ ಹೆಂಗಿದೆ ಮತ್ತು ಈಗೇನಾಗಿದೆ, ಸ್ಥಿತಿ ಏನಿದೆ? ಸರ್, ನಾವು ಸಪೋಸ್ ಅಂದ್ರೆ ಮತ್ತು ಬೇರೆ ಸಣ್ಣ ಮನೆಗೆ ಹೋದರೆ ನಮಗೆ ಎಲ್ಲ ಕುಟುಂಬವು ಇರೋಕ್ಕಾಗಲ್ಲ ಸರ್. ಯಾಕಂದರೆ ಏನಾನ ಹೊಲ ಕೆಲಸ ಆಗಲಿ, ಅತ್ತೆ ಆಗಲಿ, ಏನಾನ ಜೋಗ ಆಗಲಿ, ನೆಲ್ಲಾಗಲಿ, ಎಲ್ಲ ತಂದು ಕಳಬೇಕು, ತ್ರಾಸ ಆತ ಸರ್. ಅದ್ರ ಸಲುವಾಗಿ ಸರ್ ನಮ್ಗೆ ಮನೆ ಎಲ್ಲ ಬಿದ್ದೋಗ ಸರ್. ಮಳೆ ಬಂದರೆ ಸರ್ ಸುಮ್ಮನೆ ಕುಂತ್ಕೋಬೇಕಾಗ್ತದೆ ಸರ್. ಮಳೆ ಯಾವಾಗ ಕಡಿಮೆ ಆಗ್ತದೆ ಆವಾಗ ಮಕ್ಕೋಬೇಕಾಗ್ತದೆ ಸರ್. ಇಷ್ಟು ಕಷ್ಟಪಟ್ಟು ಎಷ್ಟು ಜನ ಇದ್ದೀರಿ ಮನೆಯಾಗ? ಮನೆಯಾಗ ಅಂದ್ರೆ ಮತ್ತು 15 ಜನ, 18 ಜನ ಇದ್ದೀವಿ ಸರ್ ಒಳಗಡೆ. ಈಗ ಯಜಮಾನ್ರಿ, ಈಗ ಈ ಮನೆಗೆ ಈಗ ಏನಾಗಬೇಕಂತೀರಿ? ಸರ್ಕಾರಕ್ಕೆ ಏನು ಕೊಡಬೇಕಾಗತ್ತೆ? ಅದು ನಿಮ್ಗೆ ಏನು ಮಾಡಬೇಕು? ಮನೆ ಇಂಥದ್ದು ಆಗಲಿದ್ದರೆ ಮತ್ತೆ ಸಣ್ಣದಾಗಲಿ ಮನೆ ಕೊಡಬೇಕು, ಹಂಗಷ್ಟಾದ್ರೆ ಸಾಕು. ಅಧಿಕಾರಿಗಳು ಯಾರು ಬಂದಿದ್ರಾ, ಬಂದು ಏನಾರ ನೋಡ್ಕೊಂಡಿದ್ದಾರೆ? ನೋಡಿದ್ರು ಎಲ್ಲರೂ ನೋಡಿದ್ರು. ಅಲ್ಲಿ ಏನು ಪರಿಹಾರಿಗೆ ಕೊಟ್ಟಾರ? ಏನು ಕೊಟ್ಟಿಲ್ಲ, ಪರಿಹಾರ ಏನು ಕೊಟ್ಟಿಲ್ಲ. ಏನಂತೇಳಿದರೆ ಇಂಥ ಕುಟುಂಬಗಳಲ್ಲಿ ಒಂದಿಷ್ಟು ಪರಿಹಾರವನ್ನು ಕೊಡಬೇಕು, ಜೊತೆಗೆ ಇಂಥ ಕುಟುಂಬಗಳನ್ನು ತಕ್ಷಣಕ್ಕೆ ಸ್ಥಳಾಂತರಿಸಿ ಇವರಿಗೆ ಇರುವಂಥ ಭಯವನ್ನು ನಿವಾರಿಸಬೇಕಾಗಿದೆ. ಕ್ಯಾಮರಾಮನ್ ಮಮ್ಮ ಜಿಲ್ಲೆಯೊಂದಿಗೆ ಶರಣಪ್ಪ ಚಲಪುರ್, ನ್ಯೂಸ್18 ಕನ್ನಡ, ರಾಯಚೂರು.